ಆಮೇಲೆ ಮತ್ತೊಂದು ಸಿದ್ದರಾಮಯ್ಯನವರಿಗೆ ಹೇಳಲಿಕ್ಕೆ ಬಯಸ್ತೇನೆ. ಈ ಮೋದಿಜಿ ಬಂದಾಗಲೆಲ್ಲ ಪ್ರತಿ ಸರಿ ವಿಸಿಟಲ್ಲೂ ಕೂಡ ಒಂದಲ್ಲ ಒಂದು ಕೊಂಗ್ ತೆಗಿತಾರೆ. ಈ ಬಂಡೀಪುರಕ್ಕೆ ಬಂದಾಗ ಹುಲಿಯೆಲ್ಲ ಓಡಾಡ್ಬಿಡ್ತಂತೆ. ಸ್ವಾಮಿ ಸಿದ್ದರಾಮಯ್ಯನವರೇ, ಆ ಗುಜರಾತಿನ ಸಿಂಹ ಮೋದಿಜಿ ಬಂದಾಗ ಕೂಡಲೇ ನೀವು ಮತ್ತು ನಿಮ್ಮ ಕಾಂಗ್ರೆಸ್ನವ್ರು ಯಾಕೆ ಹುಯಿಲೆಬ್ಬಿಸ್ತೀರಿ, ನೀವು ಹೂಳಿಡ್ತೀರಿ, ನೀವು ಸಿಂಹ ಬಂದು ಕೂಡಲೇ ನಿಮಗೆ ಯಾಕೆ ನಿಮ್ಮ ಎದನಲ್ಲಿ ಅಷ್ಟೊಂದು ನಡುಕ ಬರುತ್ತೆ? ಈ ಭಯ ಇರಬೇಕು. ಆ ಭಯ ಎಂಥ ಪರಿಣಾಮವನ್ನು ಬೀರುತ್ತೆ ಅನ್ನೋದು ಮೇ 10ನೇ ತಾರೀಕು ಸಾಬೀತು ಮಾಡ್ತೀವಿ. ಆದರೆ ಈ ರಾಜ್ಯದ ಮುಖ್ಯಮಂತ್ರಿ ಆಗಿದ್ದಂಥವರು ನಿಮಗೆ ಒಂದು ಮಾತು ಕಿವಿ ಮಾತನ್ನು ಹೇಳಲಿಕ್ಕೆ ಬಯಸ್ತೀನಿ. ದೂರದ ಡೆಲ್ಲಿಯಿಂದ ಹುಲಿ ಸಂರಕ್ಷಣೆ ಯೋಜನೆಗೆ 50 ವರ್ಷ ತುಂಬಿರುವಂಥ ಹಿನ್ನೆಲೆಯಲ್ಲಿ ಪ್ರಾಣಿ ಸಂಕುಲಗಳನ್ನು ಕಾಪಾಡಬೇಕು ಅಂತ ಹೇಳಿ ಆ ಡೆಲ್ಲಿಯಿಂದ ಇಲ್ಲಿಗೆ ಬಂದು ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಜಾಗೃತಿನ ಮೂಡಿಸಿ ಬಂಡೀಪುರಕ್ಕೆ ಬಂದು ಹೋದರು ಮೋದಿಜಿಯವರು. ಆದರೆ ನೀವು 5 ವರ್ಷ ರಾಜ್ಯದ ಮುಖ್ಯಮಂತ್ರಿ ಆಗಿದ್ದೀರಿ. ಮೈಸೂರು ನಗರದ ಅಕ್ಕಪಕ್ಕದಲ್ಲೇ ಬಂಡೀಪುರ ನಾಗರಹೊಳೆ ಇದೆ. ಸ್ವಾಮಿ ವಾರಕ್ಕೊಂದ್ಸರಿ ಬರ್ತಾ ಇದ್ರಿ, ಬಂದು ನೀವಿಲ್ಲಿ ಕುರಿ ಚರ್ಬಿ ತಿನ್ಕೊಂಡು ಹೋಗ್ತಿದ್ರೆ ಹೊರತು ಒಂದಿನಾದರೂ ಬಂಡೀಪುರಕ್ಕೆ ನಾಗರಹೊಳೆಗೆ ಹೋಗಿದ್ರಾ? ಅವತ್ತಿನ ಇವತ್ತು ಕುರಿ ಚರ್ಬಿ ತಿಂದು ತಿಂದು ಅದಕ್ಕೆ ನಿಮಗೆ ಆ ಕೊಬ್ಬಿನ ಮಾತುಗಳನ್ನ ಆಡ್ತಾ ಇದ್ದೀರಿ. ಮೋದಿಜಿಯವ್ರ ಬಗ್ಗೆ ಸ್ವಲ್ಪ ಗೌರವದಿಂದ ಮಾತಾಡಿ. ಹೆಲಿಕಾಪ್ಟರ್ ಹೋಗಿ ಅಲ್ಲಿ ಬಂಡೀಪುರದಲ್ಲಿ ಲ್ಯಾಂಡ್ ಆಗುವಂಥ ಸಂದರ್ಭದಲ್ಲಿ ಮೂರು ಹೆಲಿಕಾಪ್ಟರ್ ಹೋದಾಗ ಅದರ ಶಬ್ದಕ್ಕೆ ಪ್ರಾಣಿಗಳು ದಟ್ಟವಾದ ಅರಣ್ಯದಲ್ಲಿ ಉಳ್ಕೊಳ್ತವೆ, ಅವ್ರು ರಸ್ತೆಗೆ ಬರೋಲ್ಲ, ಹಾಗಾಗಿ ಹುಲಿ ಸೈಟಿಂಗ್ ಆಗಿಲ್ದಲ್ಲೇ ಇರ್ಬೋದು. ಆದರೆ ವಿನಾಕಾರಣವಾಗಿ ಮೊಸರಲ್ಲೂ ಕಲ್ಲು ಹುಡುಕುವಂಥ ಸ್ವಭಾವ ಏನಿದೆಯಲ್ಲ ಅದನ್ನು ನೀವು ತೋರ್ತಾ ಇದ್ದೀರಿ. ಕನಿಷ್ಠ ತಿಳುವಳಿಕೆ ಲೋಕಜ್ಞಾನವನ್ನು ಇಟ್ಕೊಂಡು ಟೀಕೆನ ಮಾಡಿ ನರಹಂತಕ ನರಹಂತಕ ಅಂತ ಹೇಳಿಬಿಟ್ಟು ಮೋದಿಜಿಯವರ ಬಗ್ಗೆ ಹೇಳ್ತಾ ಇದ್ರಿ ನೀವು. ಅದೇ ಮೋದಿಜಿಯವರಿಗೆ ನೀವೇ ಮುಖ್ಯಮಂತ್ರಿ ಆಗಿದ್ದಾಗ 17 ಸೀಟನ್ನು ಕರ್ನಾಟಕದಿಂದ ಕೊಟ್ಟರು, ನೀವು JDSನವ್ರ ಜೊತೆ ಸೇರಿಕೊಂಡಾಗ 25 ಸೀಟು ಕೊಟ್ಟರು. ಮುಂದಿನ ದಿನಗಳಲ್ಲಿ ಮತ್ತೆ ನಿಮಗೂ ಕೂಡ ಕರ್ನಾಟಕ ಜನ ಸರಿಯಾದ ಪಾಠವನ್ನು ಕಲಿಸ್ತಾರೆ, ಉತ್ತರವನ್ನು ಕೊಡ್ತಾರೆ. ದಯವಿಟ್ಟು ಪ್ರಧಾನಿಯವರ ಬಗ್ಗೆ ಕ್ಷುಲ್ಲಕವಾಗಿ ಗೇಲಿ ಮಾಡುವಂಥದ್ದನ್ನು ಬಿಡಿ. ವಿಸ್ತಾರ ನ್ಯೂಸ್, ನಿಖರ ಜನಪರ.